Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಗುಡ್ ಮಾರ್ನಿಂಗ್ ಬೆಂಗಳೂರು, ನಮಸ್ಕಾರ. ನೀವ್ ಕೇಳ್ತಿದ್ದೀರಿ ಬ್ಲೂ FM 66.5, ಸಂತೋಷದ ಸರಿಗಮ, ಆನಂದದ ಸಂಭ್ರಮ, ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ಈ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಮನಸ್ಸಿಗೆ ಹತ್ರ ಆದವ್ರೆ ನಮ್ ಸ್ನೇಹಿತರು ಅಂತಾರೆ ತಿಳಿದವರು. ನನ್ ಮನ್ಸಂತೂ ನಿಮ್ ಹತ್ರ ಯಾವಾಗ ಮಾತಾಡ್ತೀನೋ ಅಂತ ಕಾಯ್ತಾ ಇರತ್ತೆ. ನಿಮ್ ಜೊತೆ ಮಾತು ಹಾಡು ಹಂಚ್ಕೊಳ್ಳೋ ಅದೃಷ್ಟ ನನಗ್ ಸಿಕ್ಕಿದ್ದಕ್ಕೆ ನನಗ್ ತುಂಬಾ ಸಂತೋಷ ಆಗ್ತಿದೆ. ಕೇಳ್ತಿದಿರಲ್ಲ ಲಿಸ್ನರ್ಸ್, ಹಾ, ಯಾರೋ ಕಾಲರ್ ಫೋನ್ ಮಾಡ್ತಿದ್ದಾರೆ, ಮಾತಾಡೋಣ. ಹಲೋ, ನಮಸ್ತೆ, ಮಾತು ಗೀತೆ ವಿತ್ ಕೃಷ್ಣ ತುಳಸಿ. ನಮಸ್ತೆ ಕೃಷ್ಣ ತುಳಸಿ ಅವರೇ, ನಿಮ್ ಹೆಸರು ಹೇಳಿ ಮೇಡಮ್. ನನ್ ಹೆಸರು ಸಹನಾ ಅಂತ. ಸಹನಾ, ತುಂಬಾ ತುಂಬಾ ಚೆನ್ನಾಗಿದೆ ನಿಮ್ ಹೆಸರು. ಹೆಣ್ಮಕ್ಳಿಗೆಲ್ಲ ಭೂದೇವಿ ಅಷ್ಟು ಸಹನೆ ಇರತ್ತೆ ಅಂತಾರಲ್ಲ, ಮತ್ತೆ ನಿಮ್ಗೆ ಎಷ್ಟು ಸಹನೆ ಇದೆ? ಹೆಸರಲ್ಲಿ ಸಹನೆ ಇದ್ರು ನನ್ಗಿರೋ ಸಹನೆ ಮಾಯ ಆಗಿದ್ಯಮ್ಮ. ತುಂಬಾ ತಮಾಷೆಯಾಗಿ ಮಾತಾಡ್ತಿದ್ದೀರಾ. ಸರಿ, ನೀವೇನ್ ಮಾಡ್ತೀರಾ? ಮೂರ್ ಹೊತ್ತು ತಿಂತಾ ಇರ್ತೀನಮ್ಮ. ಅಯ್ಯೋ, ಇದೇನ್ ಮೇಡಮ್ ಹೀಗಂತೀರಾ? ಉದ್ಯೋಗ ಗಿದ್ಯೋಗ ಏನು ಇಲ್ಲ, ಪದವಿ ಹುದ್ದೇನು ಇಲ್ಲ, ಜಸ್ಟ್ ಹೌಸ್ ವೈಫ್ ಅಷ್ಟೇ. ಏನು ಜಸ್ಟ್ ಹೌಸ್ ವೈಫ್ ಅಂತ ಅಷ್ಟು ಆರಾಮಾಗಿ ಹೇಳ್ತಿರಲ್ಲ. ಹೌಸ್ ವೈಫ್ ನ ಮೀರ್ಸೋ ಯಾವ ಉದ್ಯೋಗ ಇಲ್ಲ, ಜವಾಬ್ದಾರಿ ಇಲ್ಲ, ಪದವಿ ಇಲ್ಲ, ಹುದ್ದೇನು ಇಲ್ಲ. ಆ ವಿಷಯ ನಿಮಗ್ ಗೊತ್ತಾ? ಹೌದಾ? ಅಯ್ಯೋ ಹೌದು ಮೇಡಮ್. ಈಗ ನಿಮ್ ಮನೆಯವ್ರಿಗೆ ಏನಾದ್ರೂ ಅಗತ್ಯ ಇದ್ರೆ ಯಾರನ್ ಕರೀತಾರೆ? ನನ್ನೇ ಕರೀತಾರೆ. ಮತ್ತೆ ನಿಮ್ ಮಕ್ಳಿಗೆ ಏನಾದ್ರು ಬೇಕಾದ್ರೆ? ನನ್ನೇ ಕರೀತಾರೆ. ಮತ್ತೆ ನಿಮ್ ಅತ್ತೆ ಮಾವಂಗೇನಾದ್ರು ಬೇಕಾದ್ರೆ? ಅವರು ನನ್ನೇ ಕರೀತಾರೆ. ಅಂದ್ರೆ ಮನೆಯವ್ರ ಎಲ್ರು ಅಗತ್ಯ ನೋಡ್ಕೊಳ್ಳೋದು ನೀವೇ ಅಲ್ವಾ? ಹೌದಮ್ಮ. ಸಡನ್ ಆಗಿ ನಿಮ್ಮವರು ಒಂದ್ ವಾರನೋ ತಿಂಗಳೋ ಊರಿಗೆ ಹೋದ್ರು ಅಂದ್ಕೊಳ್ಳಿ, ಮನೇಲಿ ಯಾರಿಗಾದ್ರೂ ಏನಾದ್ರೂ ತೊಂದ್ರೆ ಆಗತ್ತಾ? ಇರಲ್ಲಮ್ಮ. ಮತ್ತೆ ನಿಮ್ ಮಕ್ಳು ಅತ್ತೆ ಮಾವನು ಊರಿಗೆ ಹೋದ್ರು ಅಂದ್ಕೊಳ್ಳಿ, ಮನೇಲಿ ಯಾರಿಗಾದ್ರೂ ತೊಂದ್ರೆ ಆಗತ್ತಾ? ಆಗಲ್ಲ. ಅದೇ ನೀವ್ ಊರಿಗೆ ಹೋದ್ರಿ ಅನ್ಕೊಳ್ಳಿ, ಮನೆಯವರೆಲ್ಲ ಒದ್ದಾಡ್ತಾರಾ ಇಲ್ವೋ? ಹೌದಮ್ಮ, ನನ್ ತವ್ರ ಮನೆಗೆ ಹೋದ್ರೆ ಎರಡನೇ ದಿನಕ್ಕೆ ಫೋನ್ ಮಾಡ್ತಾರೆ, ಯಾವಾಗ ಬರ್ತೀಯಾ ಯಾವಾಗ ಬರ್ತೀಯಾ ಅಂತ. ಅದು ಅದು ನಮ್ ಹೌಸ್ ವೈಫ್ ಪವರ್ ಅಂದ್ರೆ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.